ಕೇಂದ್ರ ಸರ್ಕಾರ ಕೊಡಮಾಡುವಂತಹ ದೇಶದ ಅತ್ಯುನ್ನತ ನಾಲ್ಕನೇ ಪ್ರಶಸ್ತಿಯಾಗಿರುವಂತಹ ಪದ್ಮಶ್ರೀ ಪ್ರಶಸ್ತಿಗೆ ನಾಡೋಜ ಪಿಂಡಿ ಪಾಪನಹಳ್ಳಿಯ ಮುನಿ ವೆಂಕಟಪ್ಪನವರು ಆಯ್ಕೆಯಾಗಿದ್ದರು. ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಪವರ್ ಟಿ ವಿ ಜೊತೆ ಪ್ರಶಸ್ತಿ ಸ್ವೀಕಾರದ ಬಳಿಕ ಮೊದಲ ಮಾತನ್ನು ಮಾತನಾಡ್ತಿದ್ದಾರೆ. ಮೊದಲಿಗೆ ಅವರಿಗೆ ಪವರ್ ಟಿ ವಿ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸಿದ್ದೇನೆ. ಮುನಿ ವೆಂಕಟಪ್ಪನವರೇ, ಮೊದಲಿಗೆ ತಮಗೆ ಅಭಿನಂದನೆಗಳು. ಪ್ರಶಸ್ತಿ ಪಡೆದಿರುವಂತಹ ಮೊದಲಿಗೆ ತಮ್ಮ ರಿಯಾಕ್ಷನ್ ಏನು ಅಂತ? ನಮ್ದು ಏನು ರಿಯಾಕ್ಷನ್ ಏನೈತೆ, ನಾವು ನಮಗೆ ಪ್ರಶಸ್ತಿ ಕೊಟ್ಟರು ಮೋದಿಯವರು, ರಾಷ್ಟ್ರಪತಿಯವರು, ನಮಗೆ ಉನ್ನತ ಎಷ್ಟೋ ಸಂತೋಷವಾಯಿತು, ಎಷ್ಟೋ ಆನಂದ ಆಗಿದೆ. ಇವಾಗ ನಮ್ಮ ಕಡೆ ನಮ್ಮ ಕಲಾವಿದರಿಗೆ ನಾನು ಕಲೆ ಉಳಿಸಬೇಕು ಅಂತ ಆಸೆ ಇದೆ, ಆಸೆ ಕೂಡ ನೆರವೇರ್ತದೆ, ಆಸೆ ಉಳಿಸ್ತೀನಿ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತಮಗೆ ಈ ಒಂದು ಪ್ರಶಸ್ತಿ ಒಲ್ದಿದೆ ಅನ್ನುವಂಥದ್ದು ಮೊದಲು ಕರೆ ಬಂದಿದ್ದು ಕೇಂದ್ರ ಸರ್ಕಾರದಿಂದ ನೇರವಾಗಿ ಕರೆ ಬಂತ ಅಥವಾ ರಾಜ್ಯ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ಕರೆ ಬಂತ? ಯಾರು ತಮಗೆ ಕರೆ ಮಾಡಿ ಹೇಳಿದ್ರು? ಕೇಂದ್ರ ಸರ್ಕಾರದ ಗೃಹ ಇಲಾಖೆ? ಕೇಂದ್ರ ಸರ್ಕಾರದಿಂದ ಇಲ್ಲ, ಕೇಂದ್ರ ಸರ್ಕಾರದಿಂದನೇ ಕೊಟ್ಟಿದ್ದಾರೆ ಕರೆ. ಅಂದರೆ ಡಿ ಸಿ ಅವರು ನಮ್ಗೆ ತಿಳಿಸಿದರು. ಆ ನೈಟೇ ನಮ್ಗೆ ಇಲ್ಲಿಂದ ಕೇಂದ್ರದಿಂದ ಕರೆ ಬಂತು, ಹಿಂಗಾಗೈತಪ್ಪ ಅಂತ ಆಯಿತು ಅಂದ್ಬೆ ಅಷ್ಟು. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಬಹುತೇಕ ಕೇಂದ್ರ ಸಚಿವರುಗಳಿದ್ದರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದರು, ಗೃಹ ಸಚಿವರು, ಸಾಕಷ್ಟು ಜನ ಗಣ್ಯಾತಿಗಣ್ಯರಿದ್ದರು. ಅವರೆಲ್ಲರೂ ಎದುರುಗಡೆ ರಾಷ್ಟ್ರಪತಿಗಳಿಂದ ತಾವು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರೆ ಆ ಕ್ಷಣವನ್ನು ತಾವು ಅನುಭವಿಸೋದಾದರೆ, ಹೇಳೋದಾದರೆ ಆ ಕ್ಷಣ ಬಗ್ಗೆ ಹೇಳೋದಾದರೆ? ಅದ್ರ ಕತೆ ಯಾಕೆ ಹೇಳೋದು, ಚೆನ್ನಾಗಿತ್ತು ಅದ್ರ ಕತೆ. ನಮ್ಗೆ ಏನು ಹಳ್ಳಿಯವರು ಆ ಥರ ಈ ಸಿಟಿ ಏರಿಯಲ್ಲಿ ಓಡಾಡಿಲ್ಲ, ಇದು ಹೊಸದು. ಅಂದರೆ ಜಪಾನ್ ಅಮೇರಿಕಾ ಹೋಗಿದ್ದೀನಿ, ಅದಂದರೆ ಕಲೆ ಇದು ಮಾಡೋಕೆ ಹೋಗಿದ್ದೆ. ಆವಾಗ ವಯಸ್ಸು ಇತ್ತು, ಇವಾಗ ವಯಸ್ಸಾಗೈತೆ. ಒಂಥರ ಒಂಥರ ಇದಾಯಿತು, ರೋಮಾಂಚನ ಈ ಥರ ಹೆಸರು ಒಂಥರ. ಬಹುತೇಕ ಕಲಾವಿದರುಗಳಿಗೆ ಗೌರವ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಹಳ್ಳಿಗಳಲ್ಲೂ ಕೂಡ ಕಲೆಯನ್ನು ಬೆಳೆಸ್ಕೊಂಡು ಈಗಲೂ ಜೀವಂತವಾಗಿ ಇಟ್ಕೊಂಡಿರುವಂತಹ ಬಹುತೇಕ ಹಿರಿಯರನ್ನು ಗೌರವಿಸುತ್ತೆ ಅಂತ ಅಂದ್ಕೊಂಡಿದ್ರ? ಇಲ್ಲ ಇಲ್ಲ, ನನಗಿಲ್ಲ, ಯಾರಿಗನ್ನ ಇರ್ಬೋದು. ನಂದು ಇಷ್ಟ ನಾಡೋಜಾಗ ಮುಗೀತು, ನಾಡೋಜ ಪ್ರಶಸ್ತಿಗೆ ಮುಗೀತು, ಇನ್ಯಾವುದು ಪ್ರಶಸ್ತಿ ಕೊಡಲ್ಲ ನನಗೆ ಅಂದ್ಕೊಂಡಿದ್ದೆ. ಏನೋ ದೇವರ ಆಶೀರ್ವಾದ, ಪ್ರಶಸ್ತಿ ಕೊಟ್ಟರು ನಮಗೆ, ಸಿಕ್ಕ ಗೌರವ ಸಿಕ್ಕಿದೆ. ವಿದೇಶಗಳಲ್ಲೂ ತಮಗೆ ಗೌರವ ಎಲ್ಲ ಸಿಕ್ಕಿತ್ತು. ಹಾಂ, ಸಿಕ್ಕ. ಕೇಂದ್ರ ಸರ್ಕಾರ ಭಾರತದಲ್ಲಿ ಕೂಡ ಅತ್ಯುನ್ನತ ಒಂದು ಗೌರವ ತಮ್ಮ ಪಾಲಿ ಬಂದಿದೆ. ಹೌದೌದು, ಸಿಕ್ಕಿದೆ. ಕಲೆ ಬಗ್ಗೆ ಹೇಳೋದಾದರೆ, ಕಲೆಯನ್ನು ಬಹುತೇಕ ಇನ್ನು ತಮ್ಮ ಮುಂದಿರುವಂತಹ ಯುವಜನರು ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಏನು ಸಂದೇಶ ಕೊಡ್ತೀರಿ? ಹೋಗಬೇಕು, ಇದು ಸಂದೇಶ ಏನು, ಕಲೆ ಉಳಿಸಿದ್ರೆ ಜನಗಳಿಗೆ ಒಳ್ಳೆಯದು. ಯಾವ ಕಲೆಯನ್ನಾಗಲಿ, ಇದೇ ಅಲ್ಲ ತಮಟೆ ಕಲೆ ಅಲ್ಲ, ಯಾವ ಕಲೆಯನ್ನಾಗಲಿ ಉಳಿಸ್ಬೇಕು. ಕಲಿತು ಅದನ್ನ ಉಳಿತಿದ್ರೆ ಇಂಥ ಒಂದು ಪ್ರಶಸ್ತಿಗಳು ಹೆಸರು ಸಿಗ್ತದೆ, ಇಲ್ಲಾಂದರೆ ಏನು ಸಿಕ್ಕಿತ್ತು? ಜನಪದ ಕಲೆಗಳನ್ನು ಉಳಿಸ್ಬೇಕು ಅಂತ ಹೇಳ್ತೀರಿ? ಹೌದು, ಉಳಿಸ್ಬೇಕು. ಜನಪದ ಕಲೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು, ಕಲೆ ಉಳಿಸ್ಬೇಕು, ಬೆಳೆಸಬೇಕು. ತಮ್ಮ ಕುಟುಂಬದಲ್ಲಿ ನೆರೆಹೊರೆಯವರು ಹಾಗೂ ತಮ್ಮ ಸ್ನೇಹಿತರೆಲ್ಲರ ಯಾವ ರೀತಿಯಾದಂಥ ಒಂದು ಅನುಭವಗಳನ್ನ ಹಂಚಿಕೊಂಡ್ರು ತಕ್ಷಣ ಈ ಒಂದು ಪ್ರಶಸ್ತಿ ತಮಗೆ ಸಿಗ್ತಾ ಇದೆ ಅಂದ ತಕ್ಷಣ? ಆಗ ನಾವು ಕಲಿಬೇಕು, ನಮಗೂ ಪ್ರಶಸ್ತಿ ಸಿಗ್ತದೆ ಅಂತ ಅಂದರು. ನನ್ನ ಮಕ್ಕಳು ಒಂದು 3 ಜನ ಅವರೇ, ಅವ್ರಿಗೆ ಅವರು ವಾದ್ಯ ಮಾಡ್ತಾರೆ, ಇದೇ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹೌದು, ಇದೇ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ವಾದ್ಯ ಮಾಡ್ತಾರೆ. ಸಾಲದು ಕಲಿಯರಪ್ಪ, ಕಲಿತು ಹೆಸರು ತಗೊಳ್ರಿ ಅಂತೇಳಿದ್ವಿ. ಪ್ರಧಾನಿ ಮೋದಿಯವ್ರನ್ನ ತಾವು ಹತ್ತಿರದಿಂದ ನೋಡಿದ್ರಿ ಅನಿಸುತ್ತೆ, ಹೇಗನ್ನಿಸ್ತು? ಹೇಗನ್ನಿಸ್ತದೆ, ಹೇಗನ್ನಿಸ್ತು, ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಅವ್ರ ಭಾಷೆ ನಮಗೆ ಬರಲ್ಲ. ಪ್ರಶಸ್ತಿ ಸ್ವೀಕಾರದ ಬಳಿಕ ರಾತ್ರಿ ಊಟದ ವ್ಯವಸ್ಥೆ ಕೂಡ ಇತ್ತು, ಇತ್ತು. ಆ ಸಂದರ್ಭದಲ್ಲಿ ಮಾತನಾಡಿದ್ರೆ ತಮ್ಮ ಜೊತೆ ಏನಾದರು? ಇಲ್ಲ ಇಲ್ಲ, ಏನಾದರೂ ಮಾತನಾಡಿಸೋ ಪ್ರಯತ್ನ ಮಾಡಿದ್ರ? ಇಲ್ಲ ಇಲ್ಲ, ಅಲ್ಲಿ ನನಗೂ ಅವ್ರಿಗೂ ಇಷ್ಟೇ ದೂರ, ಅಲ್ಲಿ ಕೂತವ್ರಲ್ಲ ಅಲ್ಲಿ ಇಷ್ಟ, ನಾನು ಇಲ್ಲಿದ್ದೆ ಅವರು ಅಲ್ಲಿದ್ದರು. ಇದಿಷ್ಟು ಮುನಿ ವೆಂಕಟಪ್ಪನವರ ಅಭಿಪ್ರಾಯ.
ಕಲೆಯನ್ನು ಜೀವಂತವಾಗಿ ಮುಂದಿನ ಪೀಳಿಗೆಗೂ ಕೂಡ ಉಳಿಸ್ಕೊಂಡು ಹೋಗಬೇಕು. ನನ್ನ ಕುಟುಂಬದಲ್ಲಿರುವಂತಹ ಮಕ್ಕಳಿಗೂ ಕೂಡ ಅದೇ ರೀತಿಯಾದಂಥ ಒಂದು ಸಲಹೆಗಳನ್ನು ಕೊಡ್ತಿದ್ದೇನೆ. ಇದನ್ನು ಜೀವಂತವಾಗಿ ಎಷ್ಟು ಉಳಿಸೋದಕ್ಕೆ ಸಾಧ್ಯ ಅದನ್ನೆಲ್ಲವನ್ನು ಕೂಡ ಪ್ರಯತ್ನ ಮೀರಿ ನಾನು ಪ್ರಯತ್ನವನ್ನು ಪಡ್ತೇನೆ ಅನ್ನುವಂಥದ್ದನ್ನು ಕೂಡ ಮುನಿ ವೆಂಕಟಪ್ಪನವರು ಅಂದರೆ ಪದ್ಮಶ್ರೀ ಪಡೆದಿರುವಂತಹ ಮುನಿ ವೆಂಕಟಪ್ಪನವರು ಅಭಿಪ್ರಾಯವಾಗಿದೆ. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ. ಫ್ರೀಡಮ್ ಆಪಲ್ ಕಲಿತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.